निपाणी येथे धर्मस्थळ विभागाच्या वतीने 1,32,000 रुपयाचे किट पूरग्रस्तांना वितरण करण्यात आले. निपाणी येथील वडर समुदाय भवन मध्ये जत्राट निपाणी कोडणी परिसरातील पूरग्रस्तांना 1,32,000 रुपयाचे किट निपाणी धर्मस्थळ विभागाच्या वतीने वितरण करण्यात आले. यावेळी कार्यक्रमास उपस्थित निपाणीचे तहसीलदार प्रकाश गायकवाड, माजी नगराध्यक्ष शुभांगी जोशी, योजना अधिकारी गणपती माळुंगी, निपाणी सुपरवायझर मारुती पाटील यांच्या उपस्थितीत कोडणी जत्रात निपाणी पूरग्रस्तांचे नुकसान झालेल्या लोकांना संसारोपयोगी वस्तू देण्यात आल्या. यामध्ये तेल, तांदूळ, मीठ, पोहे, गोडे तेल अशा पद्धतीचे साहित्य वितरण करण्यात आले. यावेळी तहसीलदार प्रकाश गायकवाड बोलताना म्हणाले, धर्मस्थळ या माध्यमातून प्रत्येक वेळी मदतीचा हात लोकांच्या पर्यंत येत असतो. पूरग्रस्तांना मदत करण्यासाठी सर्व क्षेत्रातून संघ संस्था येत असतात. धर्मस्थळने केलेले कार्य हे उत्तम पद्धतीचे आहे. ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ಬರ್ತಕ್ಕಂಥ 26 ಹಳ್ಳಿಗಳಿದ್ದಾವೆ. ಅಂದರೆ ನಮ್ಮ ವೇದಗಂಗಾ ನದಿ ಇರ್ಬೋದು, ದೂರ್ಗಂಗಾ ಇರ್ಬೋದು, ಗಂಗಾ ಇರ್ಬೋದು, ಚಕ್ರಪುರ ಇರ್ಬೋದು, ಈ ನದಿಗಳ ದಡದಲ್ಲಿ ಸುಮಾರು 26 ಹಳ್ಳಿಗಳು ಈ ನೆರೆ ಹಾವಳಿಗೆ ಎತ್ತುತ್ತವೆ. ನಮ್ಮ ಕಾರದಗ, ಅಂಬುಡ್ಕಿ, ಚಿನ್ನಾಳು, ಮಾಂಗೂರು ಆ ಸೈಡ್ ಎಲ್ಲ ಸಾಕಷ್ಟು ಜನ ಕತ್ತಮ್ಮಸರು. ಅವ್ರ ಮನೆಯಲ್ಲಿ ನೀರು ಹೋಗ್ತು, ನೀರು ಹೊರಗೆ ಬರ್ಬೇಕಾದ್ರೆ ಅವ್ರು ವಾಪಸ್ ಮನೆಗೆ ಹೋದ್ರೆ ಮನಿತಾರ ಇರಲಿಲ್ಲ. ಅಂತ ಕಷ್ಟದಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಇಮಿಡಿಯೇಟ್ ಆಗಿ ಅವರಿಗೆಲ್ಲ ನಾವು ಗಂಜಿ ಕೇಂದ್ರಕ್ಕೆ ಹೋದ್ರು, ಕಾಳಜಿ ಕೇಂದ್ರಕ್ಕೆ ಹೋದ್ರು, ಏನೋ ಹೆಸರು ಕರೆದ್ರು, ಆ ಮನೆಯಲ್ಲಿ ಇರ್ಲಿಕ್ಕೆ ಆಗ್ಲಿಕ್ಕೆ ಆಗ್ಲೇ ಇರೋದ್ರ ಸುಮಾರು 24 ಜನ ಮನೆಯಲ್ಲಿ ಇರ್ಲಿಕ್ಕೆ ಆಗದ ಪರಿಸ್ಥಿತಿಗಿದ್ರು. ಕೆಲವೊಬ್ರು ತಮ್ಮ ತಮ್ಮ ಸಂಬಂಧಿಕರ ಮನೆಗೆ ಹೋದ್ರು, ಕೆಲವೊಬ್ರು ಬೇರೆ ಊರಿಗೆ ಹೋದ್ರು. ಅಷ್ಟೆಲ್ಲ ಆದ್ರೂ ನಮ್ಮ ಗಂಜಿ ಕೇಂದ್ರಗಳಲ್ಲಿ ಸುಮಾರು 47 ಕಡೆ ನಾವು ಗಂಜಿ ಕೇಂದ್ರ ತೆಗೆದ್ವಿ. ಆ ಗಂಜಿ ಕೇಂದ್ರಗಳಲ್ಲಿ ಸುಮಾರು 12,000 ಜನ ವಾಸ ಇದ್ರು. ಕಾರ್ಯಕ್ರಮವೇಳಿ ಅನೇಕ ಮಾನ್ಯವರನ್ನು ಅಪ್ಲೆ ಮನೋಗತ ವ್ಯಕ್ತ ಕೇಳಿ. ತ್ಯಾಮಧ್ಯೆ ಶುಭಾಂಗಿ ಜೋಶಿ, ಗಣಪತಿ ಮಾಳುಂಗಿ, ಧರ್ಮಸ್ಥಳ ಯಾ ಸಂಸ್ಥೆನೆ ಕೇಳಲ ಕಾರ್ಯಾಚ ಆಢಾವ ಸಾಂಗಿತ್ಲ. ಎರಡು ಪಣ ಆತ ತುಂಚಾ ಮನಮದೆ ಕಾಯಕ ವಿಚಾರ ಚಾಲಲೆ ಅಸ್ತೆ ಹೆಚ್ಚಿ ಜಾಣಿ ಮಾಮಲ ಹೋಗಿ. ಕಾರಣ ಇತ್ತೂನ್ ಗೆಲ ಪುಡ ಕಾಯ ಮಹಾ ಪ್ರಳಯ ಝಾಲ ಆಣಿ ತ್ಯಾಮಧ್ಯೆ ಕಾಹೀ ಜನಂಚ ಥೋಡ ಪಣ ನೇತರ ಸಗಳಸ ನುಕ್ಸಾನ ಹೋಗ ಗೆಲಲ. ತ್ಯಾಮುಳ ಕಾಹೀನಾ ತುಂಚಾ ಪಾಸೂನ್ ಪರತ ಸಂಸ್ಥಾನ ಕರಾಯಚಾ ಮುಂಜೆ ನೇಮಕ ಕಾಯ ಕರಾಯಚಾ ಅಸಾ ವಿಚಾರ ಪಡಲಾಯ. आता एक चमचा सुद्धा विकत घ्यायला पाहिजे आम्हाला अशी परिस्थिती निर्माण झालेली आहे. पण असं सगळं असताना आपल्याला आतापर्यंत ज्या ज्या घटना या समाजामध्ये घडत आलेत त्यावेळेला असं वाटलं की माणूस ही कुठेतरी संपत चालली आहे असं आपल्याला वाटत होतं. आणि पण ह्या महापुरामध्ये सगळ्यांचं नुकसान झालेलं आहे. त्यासाठी या ठिकाणी उपस्थित असलेले आपले तहसीलदार साहेब ತಾಲೂಕಿನಲ್ಲಿ 800 ಕುಟುಂಬಗಳಿಗೆ ಈ ರೀತಿಯಲ್ಲಿ ನೆರೆಯಿಂದ ಸಂಕಷ್ಟಗಳಾಗಿರ್ತಕ್ಕಂಥ ಕುಟುಂಬಗಳಿಗೆ ಈ ತರಹದ ಆಹಾರಧಾನ್ಯ ಮತ್ತೆ ಕೈಗಾರಿಕಾ ವಸ್ತುಗಳ ಕಿಟ್ಟನ್ನು ವಿತರಣೆ ಮಾಡ್ತಿದ್ದೀವಿ. ಸುಮಾರು ಸರ್ ಎಷ್ಟು ಲಕ್ಷದವರೆಗೆ ಪರಿಹಾರ ನೀಡ್ತಾ ಇದ್ದೀರಿ? ತಮ್ಗೆ ಗೊತ್ತಿರೋ ಈಗಾಗಲೇ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸರ್ಕಾರಕ್ಕೆ ಏನು ಈಗ ಪುನರ್ವಸತಿಗಾಗಿ 25 ಕೋಟಿ ರೂಪಾಯಿ ಪರಿಹಾರ ಸೆಟ್ಟನ್ನು ಅವರು ಕೊಟ್ಟಿದ್ದಾರೆ. ಅದಲ್ಲದೆ ಬೆಳ್ತಂಗಡಿ ತಾಲೂಕಿಗೆ 50 ಲಕ್ಷ ರೂಪಾಯಿಯನ್ನು ಪ್ರತ್ಯೇಕ ಕೊಟ್ಟಿದ್ದಾರೆ. ಅದಲ್ಲದೆ ಚಿಕ್ಕೋಡಿ ತಾಲೂಕಿಗೆ ಪುನಃ 55 ಲಕ್ಷ ರೂಪಾಯಿ ನೈರುತ್ಯ ಅಗ್ನಿಪೋದಗಣಿಗಾಗಿ ಅವರು ಮಂಜೂರು ಮಾಡಿದ್ದಾರೆ. ಅದಲ್ಲದೆ ಈಗಾಗಲೇ ಬೆಡ್ಶೀಟ್ಗಳನ್ನು ಸುಮಾರು 10,000 ಬೆಡ್ಶೀಟ್ಗಳನ್ನು ಪೂಜ್ಯರ ಮಂಜೂರಾತಿಯಿಂದ ಈಗಾಗಲೇ ವಿತರಣೆ ಮಾಡಿದ್ದೀವಿ. ಇನ್ನು ಆರೈಕೆ ಕೇಂದ್ರದಲ್ಲಿ ಇರ್ತಕ್ಕಂಥ ಸಂತ್ರಸ್ತರಿಗೆ ವಿಶೇಷವಾಗಿ ಈ ಏನು ಪ್ರವಾಹ ಬಂದಿರ್ತಕ್ಕಂಥ ಪ್ರದೇಶಗಳಲ್ಲಿದ್ದ ಈ ಸಾಂಕ್ರಾಮಿಕ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕಾಗಿ ಓಣಿಗಳನ್ನು ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು ಮೂಡಿಸತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಯಾವಿಡಿ ಕಾರ್ಯಕ್ರಮಾಸ ಉಪಸ್ಥಿತ ಸೇವಾ ಸಂಘ ಪ್ರತಿನಿಧಿ ಸವಿತಾ ಪಾಟೀಲ್, ಅಶ್ವಿನಿ ಮುತ್ನಾಳೆ, ಜ್ಯೋತಿ ಮೇಸ್ತ್ರಿ, ವೈಶಾಲಿ ಬುದಿಹಾಳೆ, ದೀಪಾ ಮೃದುಲೆ, ಪ್ರತಿಭಾ ಪಾಟೀಲ್, ಮಂದಾರ್ ಫಗ್ರೆ, ಸುಕುಮಾರ್ ಜಾಧವ್ ಗಟಾಚೆ ಸದಸ್ಯ ಪದಾಧಿಕಾರಿ ಉಪಸ್ಥಿತ ಹೋತೆ.